ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿತಿಕಾ ಅಂತ. ಇದು ನನ್ನ ಕನ್ನಡದಲ್ಲಿ ಇದು ಸೆಕೆಂಡ್ ಪಿಕ್ಚರ್. ಆ್ಯಂಡ್ ಔಟ್ ಆಫ್ ಸಿಲೆಬಸ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ತುಂಬಾ ಬ್ಯೂಟಿಫುಲ್ ಆದ ಒಂದು ಸ್ಟೋರಿ. ಎಲ್ಲರೂ ಕನೆಕ್ಟ್ ಆಗ್ಬೋದು, ಫ್ಯಾಮಿಲಿ ಜೊತೆ ಬರ್ಬೋದು ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದು ಇನ್ನೂ ಎಂಜಾಯ್ ಮಾಡ್ಬೋದು ಈ ಫಿಲಮ್ನ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲಮ್. ಥ್ಯಾಂಕ್ ಯು. ಸೊ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಹೇಳ್ಬೇಕು, ರಿತಿಕಾ ಶ್ರೀನಿವಾಸ್ ಅಂತ. ತೆಲುಗುಲ್ಲಿ ಒಂದು ದೊಡ್ಡ ಸಿನಿಮಾ ಮುಗಿಸಿದ್ದಾರೆ ಇವಾಗ, ಕನ್ನಡದವರೇನೆ, ಕನ್ನಡದಲ್ಲಿ ಒಂದು ಸಿನಿಮಾ ಮುಗಿಸಿದ್ದಾರೆ. ಸೊ ನಾವು ಆಡಿಷನ್ ಮಾಡಿದ್ವಿ, ಅದ್ರ ತುಂಬಾ ಜನನ ಆಡಿಷನ್ ಮಾಡಿದ್ವಿ. ನಮಗೆ ಹೀರೋಯಿನ್ಗಿಂತ ಒಂದು ನಟಿ ಬೇಕಾಗಿತ್ತು, ಯಾಕಂದ್ರೆ ತುಂಬಾ ವೇರಿಡ್ ಎಮೋಷನ್ಸ್ ಇದೆ, ಎರಡು ಫೇಸ್ ಆಫ್ ಲೈಫ್ ತೋರಿಸ್ತಾ ಇರ್ತೀವಿ ಇದರಲ್ಲಿ. ತುಂಬಾ ಒಂದು ಎಮೋಷನಲ್ ಅಲ್ಲೇ, ಒಂದು ಸ್ಯಾಡ್ ಎಮೋಷನ್ ಅಲ್ಲೇ ನಾಲ್ಕು ಫೇಸ್, ನಾಲ್ಕು ವರ್ಷನ್ಸ್ ತರ ಒಂದು ಕೊಡೋರು. ಇವರು ಬಂದು ನಮ್ಮ ಆಡಿಷನ್ ಮಾಡ್ಬೇಕಾದ್ರೆ ಹಾರ್ಡ್ಲಿ 2-3 ಮಿನಿಟ್ಸ್ ಅಲ್ಲೇ ಇಂಪ್ರೆಸ್ ಮಾಡ್ಬಿಟ್ರು. ನಾವು ಸಿನಿಮಾದವ್ರು ಆಗುವೇ ನಮ್ನ ಅಳಿಸ್ಬಿಟ್ರು ಅವ್ರ ಆಡಿಷನ್ ಅಲ್ಲಿ. ಸೊ ಅಲ್ಲಿಗೆ ಇವ್ರಿಗೆ ಬೆಸ್ಟ್ ಮ್ಯಾಚ್ ಅಂತ ಹೇಳಿ ಸೆಕೆಂಡ್ ಥಾಟೇ ಪಡಲಿಲ್ಲ.